ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಬಂದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳಿಗೂ ನಮಸ್ಕಾರ. ಆಲ್ಮೋಸ್ಟ್ 6 ಇಯರ್ಸ್ 7 ಇಯರ್ಸ್ ಗ್ಯಾಪ್ ಕೊಟ್ಟಿದೆ ಇಂಡಸ್ಟ್ರಿಯಲ್ಲಿ. ಸೊ ಅಗೇನ್ ಐವ್ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ನಾನು ಮೊದಲನೇ ಸರಿ ಸುನಿಲ್ ಅವ್ರು ಫೋನ್ ಮಾಡಿದಾಗ ಯಾರೋ ಮಾಡ್ತಿರ್ತಾರೆ ಗುರು, ಇಟ್ಸ್ ಬಿನ್ ಆಲ್ರೆಡಿ 18 ಇಯರ್ಸ್ ನಾನು ಬಂದೆ. ತುಂಬ ಜನ ಮಾಡ್ತಿರ್ತಾರೆ ಈ ಥರ ಫೋನು, ಮಾಡಿದಾಗ ಓಕೆ ಬನ್ನಿ ಸರ್ ಕತೆ ಹೇಳಿ ಸರ್ ಅಂದೆ. ಕತೆ ಕೇಳಿದಾಗಲೇ ನಾನು ಅವ್ರಿಗೇನೂ ಹೇಳಲಿಲ್ಲ, ನನಗೆ ಕಂಪ್ಲೀಟ್ ನಾನು ಒನ್ ಲೈನ್ ಸ್ಟೋರಿ ಬದಲು ಕಂಪ್ಲೀಟ್ ಬ್ರೀಫಾಗಿ ಕೂತ್ಕೊಳ್ಳೋಣ ಇಬ್ಬರೂ ಅಂದ್ವಿ. ತಿರ್ಗಾ ನಾವು ನರಸಿಂಹಣ್ಣ ಹತ್ರ ಮಾತಾಡಿದ್ವಿ, ನಿರ್ಮಾಪಕರು. ಅವರು ನನ್ನ ಫೋನಲ್ಲಿ ವಾಯ್ಸ್ ಕೇಳಿ ಭಾರಿ ರಫ್ ಗುರು ಇವರು ಹಂಗೆ ಹಂಗೆ ಅಂದ್ಕೊಂಡಿದ್ರು, ಬಟ್ ಆಫೀಸಿಗೆ ಬಂದಮೇಲೆ ಅವ್ರಿಗೂ ಗೊತ್ತಾಯಿತು. ಮಾತಾಡೋದಕ್ಕೆ ನೋಡೋದಕ್ಕೆ ಸ್ವಲ್ಪ ಆರೋಗ್ಯಂಟು, ಬಟ್ ವೆನ್ ವಿ ಜೆಲ್ ವಿ ಗೆಟ್ ಟು ನೋ ಈಚ್ ಅದರ್, ಆ ಥರ ಕ್ಯಾರೆಕ್ಟರ್ ಮಾದು. ಸೊ ಇದಕ್ಕೆ ಮನೋಮೂರ್ತಿ ಅವರು ಸಾಥ್ ಕೊಡ್ತಿದ್ದಾರೆ ಮ್ಯೂಸಿಕಲ್ಲಿ. ಅಂದರೆ ನಾನಂದರೂ ಹೇಳಿದೆ ನನ್ನ ಒಂದು ಸೆಲ್ಫಿಶ್ನೆಸ್ಸಲ್ಲಿ, ಸರ್ ನನಗೊಂದು ಬಿಟ್ ಸಾಂಗ್ ಹಾಕ್ಬಿಡಿ ಸರ್, ಮನೋಮೂರ್ತಿ ಸರ್ ಮಾಡ್ತಿದ್ದಾರೆ, ಐ ನೆವರ್ ಗಾಟ್ ಅನ್ ಆಪರ್ಚುನಿಟಿ ಅವ್ರ ಮ್ಯೂಸಿಕಲ್ ವರ್ಕ್ ಮಾಡೋದಕ್ಕೆ ಅಂತ. ಬಟ್ ಸಿಚುವೇಶನ್ ಸಿಗಲಿಲ್ಲ, ಇನ್ನೂ ಸಿನಿಮಾ ಸ್ಟಾರ್ಟ್ ಆಗಿಲ್ಲ, ಇನ್ನು ಮುಗಿಯುವಷ್ಟರಲ್ಲಿ ನಾನು ಅವ್ರು ಮಾಡ್ತಾರೆ ನಿರ್ದೇಶಕರು ನನ್ನ ನಂಬಿಕೆ. ಆ್ಯಂಡ್ ಕ್ಸೇವಿಯರ್ ಸರ್ ಅವ್ರೂ ಮತ್ತು ಮಲ್ಲಿಕಾರ್ಜುನ್ ಸರ್ ನಿಮ್ಮಿಬ್ರಿಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ಮೂರು ಜನನು ಹೇಗಿದ್ದೀರಾ ಅಂದರೆ, ಬಂದು ಮಾತಾಡಬೇಕಾದ್ರೆ ಅಥವಾ ನಿಮ್ಮ ಅಪ್ರೋಚಿಂಗ್ ಭಾಳ ಚೆನ್ನಾಗಿದೆ. ಸೊ ಹಾರ್ಟ್ಫುಲ್ಲಿ ವಿಶ್ ಮಾಡ್ತೀನಿ ನಿಮಗೆ. ಹಾಗೆ ನಮ್ಮ ಹೀರೋ ರಾಜವರ್ಧನ್ ಅವರು, ನಾನು ಅವರು ಒಟ್ಟಿಗೆ ಜಿಮ್ಮಲ್ಲಿ ಬೆಳಗ್ಗೆ ಹೊತ್ತು ಸಿಗ್ತಾ ಇರ್ತೀವಿ. ಸೊ ನಾನು ನೋಡಿದಾಗಲೇ ಅಂದರೆ ಐ ಯೂಸ್ ಟು ಥಿಂಕ್ ಓಕೆ ಈ ವರ್ಕ್ಸ್ ಸೊ ಹಾರ್ಡ್ ಇಲ್ಲಿ ಅಂದರೆ ಒಂದು ಸಿನಿಮಾಗೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಡೆಡಿಕೇಟಾಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಐ ವಿಶ್ ಯು ಫ್ರಮ್ ಹೋಲ್ ಹಾರ್ಟ್ ಆಡಲಿ, ನಿಮ್ಗೆ ಒಳ್ಳೇದಾಗಲಿ, ಇನ್ನು ಸಾಕಷ್ಟು ಮಾಸ್ ಸಿನಿಮಾಗಳು ಮಾಡಲಿ, ಮಾಸಿವ್ ಟೈಟ್ಲು ಇನ್ನೂ ಗಟ್ಟಿಯಾಗಿ ಕೂತ್ಕೊಳ್ಳಿ ನಿಮಗೆ. ಹಾಗೆ ದ ಬ್ಯೂಟಿಫುಲ್ ಪೂನಚ್ಚ ಅವರು, ನಾನು ಆ್ಯಕ್ಚುಲಿ ಮೊನ್ನೆ ನಿಮ್ಮ ಪ್ರೊಫೈಲ್ ನೋಡಿದೆ, ನಾನು ಐ ಗಾಟ್ ಟು ನೋ ನೀವು ಮಾಡ್ತಿದ್ರ ಅಂತ. ಯು ಲುಕ್ ವೆರಿ ಬ್ಯೂಟಿಫುಲ್. ಇದಕ್ಕೆ ಮುಂಚೆ ಹರಿಕತೆ ಎಲ್ಲ ಗಿರಿಕತೆ ಆ ಸಿನಿಮಾ ನೋಡಿದೆ, ಅದರಲ್ಲೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರ, ನಿಮಗೂ ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಚಂದ್ರಣ್ಣ ಇದಕ್ಕೆ ಮುಂಚೆ ಮೇ ಬಿ ಬೆಳ್ಳಿಲ್ ವರ್ಕ್ ಮಾಡಿದ್ವಿ, ಇಟ್ ವಾಸ್ ಆಸಮ್ ವರ್ಕಿಂಗ್ ವಿತ್ ಚಂದ್ರ ಸರ್, ಅಗೇನ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ನನ್ನಲ್ಲಿ ಏನಾರ ಇನ್ನು ಆ್ಯಕ್ಟಿಂಗ್ ಏನಾರು ಕಲಿಬೇಕು ಅಂದರೆ ದಯವಿಟ್ಟು ನೀವು ಹೇಳ್ಕೊಡ್ತೀರ ಅನ್ನೋ ನಂಬಿಕೆಯಲ್ಲಿರ್ತೇನೆ. ವಿಲ್ ವರ್ಕ್ ಟುಗೆದರ್ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇನೆ. ಹಾಗೆ ಧನು ಮಾಸ್ಟರ್, ಧನು ಮಾಸ್ಟರ್ ಎಲ್ಲಿ ಮಾಸ್ಟರ್ ಗಣೇಶ್ ಮಾಸ್ಟರ್ ಹತ್ರನ ಓಕೆ ಮೇ ಬಿ ಅನ್ನೋದು 20 ಇಯರ್ಸ್ 20 ವರ್ಷದ ಹಿಂದೆ ಮಾಸ್ಟರ್ ಹತ್ರ ನಾನು ಅಂದರೆ ಗಣೇಶ್ ಮಾಸ್ಟರ್ ಹತ್ರ ಹೋದಾಗ ನನಗೆ ಹೇಳ್ಕೊಡ್ತಾ ಇದ್ದೆ ಹಿಂದೆಗಡೆ ನಿಂತ್ಕೊಂಡು ಈ ಥರ ಮಾಡಿ ಅಂತ. ಸೊ ವಾಕಿಂಗ್ ಇನ್ನು ಅದೇ ಇವಾಗಿನ್ನು ಹಾಕಿದ್ದೀನಿ ಗೇರು, ನೋಡೋಣ ವರ್ಕ್ ಆದರೆ ಒಂದು ಬಿಟ್ ಮಾಡೋಣ, ಒಳ್ಳೇದಾಗಲಿ ಸಿನಿಮಾ ಚಿತ್ರತಂಡಕ್ಕೆ. ಹಾಗೆ ನಮ್ಮ ವೇದಿಕೆ ಮೇಲೆ ನಮ್ಮ ಚೇಂಬರ್ ಅಧ್ಯಕ್ಷರಾದಂಥ ಮಾಮ ಹರೀಶ್ ಅವರು, ನನ್ನ ಸಹೋದರ ಆದಂಥ ಮಾಮ ಹರೀಶ್ ಅವರು ಬಂದಿದ್ದಾರೆ. ಅವರ ಹಾರೈಕೆ ಹಾಗೂ ಸಿನಿಮಾದಲ್ಲಿ ಏನೇ ಲೋಪದೋಷಗಳು ಅಥವಾ ನಮ್ಮ ಕಷ್ಟದ ಸುಖದಲ್ಲಿ ನೀವು ಇರ್ತೀರ, ಯಾವಾಗಲೂ ಎಲ್ಲ ಸಿನಿಮಾಗೂ ಸಾಥ್ ಕೊಡ್ತಿರ್ತೀರ, ಸೊ ಅದೊಂದು ಭಾಳ ಖುಷಿ. ಹಾಗೆ ಶಿಲ್ಪಣ್ಣ ನನ್ನ ಸೆಲೆಕ್ಟ್ ಮಾಡಿ ಎಲ್ಲ ಆದಮೇಲೆ ಫಸ್ಟು ಸೀನಣಿಗೆ ಅಲ್ವಾ ಕೇಳಿದ್ದು, ಕೇಳಿದಾಗ ಏ ನಮ್ಮ ಹುಡುಗ ಅಂತೇಳಿ, ಆ ಪ್ರೀತಿ ಇದೆಯಲ್ಲ ಸಾಕು, ಮುಂದೆ ನೀವು ಸಿನಿಮಾ ಮಾಡಬೇಕು ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ. ಮೇ ಬಿ ಸೋಲು ಗೆಲುವು ಇದ್ದೇ ಇರತ್ತಣ್ಣ, ಬಟ್ ಸಿನಿಮಾ ಒಂದರಲ್ಲಿ ಏನೋ ದುಡಿಯೋಕ್ಕಾಗೋದು, ಬಂದೇ ಬರ್ತೀವಿ ವಾಪಸ್ಸು, ಅದಕ್ಕೆಲ್ಲ ನಾವು ಬೆನ್ನೆಲ್ ಬಂದು ನಿಂತ್ಕೊಳ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ಹಾಗೆ ಇಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಗೆಸ್ಟ್ಗೂ ಮಿಸ್ಸಸ್ ಪ್ರೇಮ್ ಅವರು ಬಂದಿದ್ದೀರಾ, ಪ್ರೇಮ್ ಅವ್ರಿಗೂ ಕೇಳಿದೆ ಅಂತೇಳಿ, ನಿಮ್ಮ ಮಗ ಆ್ಯಕ್ಟ್ ಮಾಡಿದ್ದಾರೆ ಗುರು ಶಿಷ್ಯರು, ಇನ್ನೂ ನೋಡಿಲ್ಲ, ಅವಕಾಶ ಸಿಕ್ಕಿಲ್ಲ, ನೋಡ್ತೀನಿ. ಹಾಗೆ ಹಾಸ್ಯ ಕಲಾವಿದರು ನಮ್ಮ ಕಿಲಾಡಿ ಅವ್ರು ಬಂದಿದ್ದಾರೆ, ಹಾಗೆ ಬಂದಿರ್ತಕ್ಕಂಥ ಎಲ್ಲ ಆಲ್ ದ ಗೆಸ್ಟ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮೆಲ್ಲ ಹಾರೈಕೆ ಹೀಗೆ ಇರಲಿ, ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರೂ ಕರ್ಕೊಂಡೋಗಿ ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಮರ್ತೋಗ್ಬಿಟ್ಟಿದ್ದೀರಾ, ಯಾಕಂದರೆ ಅದೇ 18 ವರ್ಷ ಆಯ್ತು ಬಂದು, 6 ವರ್ಷ ಗ್ಯಾಪ್ ಕೊಟ್ಟಿದ್ದೀನಿ, ಹೊಸಬ್ರು ಎಲ್ಲರೂ ಒಂದು ಸತಿ ನೋಡ್ಕೊಂಬಿಡಿ ದೀಪಕ್ ಅಂತ. ಹಾಯ್, ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ.